वेलकम बैक टू दि राकेश मगदूम यूट्यूब चैनल इवत्त नानु 10ने तरगतिया रासायनिक क्रियेगळु मत्तु समीकरण घटकद पार्ट 2 अन्नु माड्ता इद्देने नाळे वीडियो निमगे इष्ट आद्रे लाइक माडि शेर माडि कमेंट माडि पक्कदल्लि बेल ऐकान ओत्ति अंत हेळ्ता इवत्तु रासायनिक समीकरणगळल्लि अदर विधगळ बग्गे नोडोण रासायनिक समीकरणद ओट्टारेयागि 4 विधगळु ओंदु रासायनिक संयोगक्रिये 2 रासायनिक योजने 3 रासायनिक स्थानपलट 4 रासायनिक द्विस्थानपलट अंत करीतीवि ಅದರಲ್ಲಿ ಮೊದಲೇ ಬರ್ತಕ್ಕಂತ ರಾಸಾಯನಿಕ ಸಂಯೋಗ ಅಂದ್ರೆ ಏನು ನೋಡೋಣ ರಾಸಾಯನಿಕ ಸಂಯೋಗ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ನೀಡುವಂತದ್ದು ಉದಾಹರಣೆಗೆ a + b = c ಅಂದ್ರೆ ಎರಡು ವಸ್ತುಗಳು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ನೀಡುವಂತದ್ದು ಅಂತ ಕ್ರಿಯೆಯನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರೀತೀವಿ ಇದಕ್ಕ ಸಾಕಷ್ಟು ರೀತಿಯ ಉದಾಹರಣೆಗಳು ಅದಾವು ಮತ್ತು ಕಲ್ಲಿದ್ದಲ ದಹನ ಇರಬಹುದು ಕಾಂಪೋಸ್ಟ್ ತಯಾರಿಕೆ ಇರಬಹುದು ನೈಸರ್ಗಿಕ ದಹನ ಇರಬಹುದು ಹೀಗೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆ ಅಂದ್ರೆ ಏನ ಇದರ ಅಪೋಸಿಟ್ ರಾಸಾಯನಿಕ ಸಂಯೋಗ ಕ್ರಿಯೆ ಅಪೋಸಿಟ್ ಅಂದ್ರೆ ಒಂದೇ ಒಂದು ಪ್ರತಿವರ್ತಕ ಇರ್ತದೆ ಒಂದು ಪ್ರತಿವರ್ತಕ ವಿಭಜಿಸಿ ಹಲವಾರು ಉತ್ಪನ್ನಗಳನ್ನು ಇರ್ತವು ಹೀಗೆ ಒಂದೇ ಪ್ರತಿವರ್ತಕದಿಂದ ಹಲವಾರು ಉತ್ಪನ್ನಗಳು ಕೊಡುವಂತಿದ್ರೆ ಒಂದು ಪ್ರತಿವರ್ತಕ ಹಲವಾರು ಉತ್ಪನ್ನವನ್ನು ಕೊಡುವಂತಿದ್ರೆ ಆ ರಾಸಾಯನಿಕ ಕ್ರಿಯೆ ಅಂದ್ರೆ ರಾಸಾಯನಿಕ ವಿಭಜನ ಕ್ರಿಯೆ ಅಂತ ಕರೆಯುತ್ತೇವೆ ಅದನ್ನ ಈ ರೀತಿ ನಾವು ಮುಂದಿನ ಮಾತು ಇನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು ನೋಡಿ ಸ್ಥಾನಪಲ್ಲಟ ಕ್ರಿಯೆ ಅಂದಾಗ ಎರಡು ವಸ್ತುಗಳಲ್ಲಿ ಒಂದು ವಸ್ತು ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ ಇನ್ನೊಂದು ಕಡಿಮೆ ಕ್ರಿಯಾಶೀಲವಾಗಿರುತ್ತದೆ ಹೆಚ್ಚು ಕ್ರಿಯಾಪಟುತ್ವದಾದದ್ದ ಕಡಿಮೆ ಕ್ರಿಯಾಪಟುತ್ವವನ್ನ ಸ್ಥಾನಪಲ್ಲಟ ವಸ್ತು ಸ್ಥಾನಪಲ್ಲಟ ಅಂತ ನೋಡಿ ಎ ಮತ್ತು ಬಿ ಸಿ ಒಂದು ಧಾತು ಸಂಯುಕ್ತ ಆಗಿರೋದ್ರಿಂದ ಬಿಸಿಲಿರುವ ಋಣ ಆಯಾನ್ ಜೊತೆಗೆ ಇದು ಕೂಡ್ತದೆ ಕೂಡಿ ಬೇಸಿ ಆಗ್ತದೆ ಪ್ಲಸ್ ಬಿ ಅಂದ್ರೆ ಹೆಚ್ಚು ಕ್ರಿಯಾಪಡುತ್ತದೆ ಅಥವಾ ಕಡಿಮೆ ಕ್ರಿಯಾಪಡುತ್ತದೆ ಅದನ್ನ ಸ್ಥಾನಪಲ್ಲಟ ವಹಿಸುವ ಕ್ರಿಯೆ ರಾಸಾಯನಿಕ ಸ್ಥಾನಪಲ್ಲಟ ಕರೀತೀವಿ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂದ್ರೆ ಏನ ಇಲ್ಲಿ ಅಯಾನುಗಳು ತಮ್ಮ ತಮ್ಮಲ್ಲಿ ಎರಡು ಸಂಯುಕ್ತಗಳು ಇರ್ತಾವ ಎರಡು ಸಂಯುಕ್ತಗಳನ್ನ ಬೆರೆಸಿದಾಗ ಅದರಲ್ಲಿ ಧನ ಅಯಾನುಗಳು ಋಣ ಅಯಾನುಗಳು ಇರ್ತಲ್ಲ ಅವು ತಮ್ಮ ತಮ್ಮಲ್ಲಿ ಸ್ಥಾನಗಳನ್ನ ಅದಲು ಬದಲು ಮಾಡಿಕೊಳ್ತೀವಿ ಅದರದನ್ನು ಅದಲು ಬದಲು ಅಂದ್ರೆ ಎ ಬಿ ಒಂದು ಸಂಯುಕ್ತ ಆದಾಗ ಸಿ ಡಿ ಒಂದು ಸಂಯುಕ್ತ ಆದಾಗ ಎ ದಲ್ಲಿರುವ ಧನ ಏನು ಬಿ ದಲ್ಲಿರುವ ಸಿ ಡಿ ಅಲ್ಲಿರುವ ಋಣ ಏನ್ ಜೊತೆ ಕೊಡ್ತೈತಿ ಆಮೇಲೆ ಇಲ್ಲೂ ಸಹ ಬಿ ಸಿ ಇರುತ್ತೆ ನಮ್ಮ ಸ್ಥಾನವನ್ನು ಅದಲು ಬದಲು ಮಾಡಿಕೊಳ್ತ ಈ ಅದಲು ಬದಲು ಮಾಡಿಕೊಳ್ಳೋ ಕ್ರಿಯೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಕರಿತೀವಿ ಈ ರೀತಿ ನಾಲ್ಕು ರಾಸಾಯನಿಕ ಸಂಯೋಗ ಕ್ರಿಯೆ ವಿಭಜನೆ ಕ್ರಿಯೆ ಸ್ಥಾನ ಪಲ್ಲಟ ಕ್ರಿಯೆ ದ್ವಿಸ್ಥಾನ ಪಲ್ಲಟಿಯ ವ್ಯಾಖ್ಯೆಗಳಿವೆ ಇನ್ನೆಷ್ಟು ರಾಸಾಯನಿಕ ಸಂಯೋಗ ಕ್ರಿಯೆಯನ್ನ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಯಾಕೆ ರಾಸಾಯನಿಕ ಸಂಯೋಗ ಕ್ರಿಯೆಯನ್ನ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಂದ್ರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಯಾವಾಗಲೂ ಉಷ್ಣ ಬಿಡುಗಡೆ ಆಗ್ತದೆ ಯಾವ ರಾಸಾಯನಿಕ ಉಷ್ಣ ಬಿಡುಗಡೆ ಆಗ್ತದಲ್ಲ ಆ ರಾಸಾಯನಿಕ ಕ್ರಿಯೆಯನ್ನ ಕರೀತಾರೆ ಬಹಿರುಷ್ಣಕ ಕ್ರಿಯೆ ಅಂತ ಕರೀತೀವಿ ಅಂದ್ರೆ ಉಷ್ಣ ಬಿಡುಗಡೆ ಆಗುವ ಆ ರಾಸಾಯನಿಕ ಕ್ರಿಯೆ ಉದಾಹರಣೆ ರಾಸಾಯನಿಕ ಸಂಯೋಗ ಕ್ರಿಯೆ ಉದಾಹರಣೆಗೆ 6 ಉದಾಹರಣೆಗಳು ಬರ್ತಾವು ಅದರಲ್ಲಿ ಒಂದೊಂದೇ ನೋಡ್ಕೊಂಡು ಬರೋಣ ಮೊದಲೇದು ಅರಳಿದ ಸುಣ್ಣದ ತಯಾರಿಕೆ ಈ ಅರಳಿದ ಸುಣ್ಣಕ್ಕಿಂತ ಮುಂಚೆ ನಾವು ದಿನಾಲು ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಸುಣ್ಣ ಕೇಳಿರ್ಬೋದು ಆ ಸುಣ್ಣದ ರಾಸಾಯನಿಕ ಹೆಸರೇನ ಕ್ಯಾಲ್ಸಿಯಂ ಆಕ್ಸೈಡ್ CaO ಆಗಿರ್ತದೆ ಕ್ಯಾಲ್ಸಿಯಂ ಆಕ್ಸೈಡ್ ಇದು ಸುಣ್ಣದ ರಾಸಾಯನಿಕ ಸೂತ್ರ ಈ ಸುಣ್ಣವನ್ನು ನಾವು ನೀರಿನಲ್ಲಿ ಹಾಕಿ ಕುದಿಸಿದಾಗ ಏನಾಯ್ತದೆ ಅದು ಉಷ್ಣ ಬಿಡುಗಡೆ ಮಾಡಿ ಅರಳಿದ ಸುಣ್ಣ ಆಗ್ತದೆ ಅಂದ್ರೆ ಗೋಡೆಗೆ ಹಚ್ಚುವ ಸುಣ್ಣ ನೀರು ನಿಸಿದ ಸುಣ್ಣ ಆಗ್ತದೆ ಅದನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ ಹೀಗೆ ಸುಣ್ಣವನ್ನು ನೀರಿನಲ್ಲಿ ಹಾಕಿದಾಗ ಅರಳಿದ ಸುಣ್ಣ ಆಗ್ತದ ಜೊತೆಗೆ ಉಷ್ಣ ಶಕ್ತಿ ಬಿಡುಗಡೆ ಆಗ್ತದೆ ಇದು ಒಂದು ಸಂಯೋಗ ಕ್ರಿಯೆಗೆ ನಾವು ಉದಾಹರಣೆ ನೋಡಬಹುದು ಇದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಕೈಗಾರಿಕೆ ಇಂಧನವಾಗಿ ಯಾವ್ದು ಮಾಡ್ತಾರೆ ಅಂದ್ರೆ ಕಲ್ಲಿದ್ದಲನ್ನ ಬಳಕೆ ಮಾಡ್ತಾರೆ ಆ ಕಲ್ಲಿದ್ದಲನ್ನ ದಹನ ಮಾಡಿದಾಗ ಸಹ ಏನಾಯ್ತಿ ಉಷ್ಣ ಬಿಡುಗಡೆ ಆಗ್ತದೆ ಕಲ್ಲಿದ್ದಲಿನ ಅನ್ಸೂತ್ರ ಸಿ ಸಂಕೇತ ಅಂದ್ರೆ ಸಿ ಆ ಸಿ ಗಾಳಿಯನ್ನ ದಹನ ಮಾಡಿದಾಗ ಒಟ್ಟು ಜೊತೆ ಕೂಡಿದ ಗಾಳಿಯಲ್ಲಿ ಕೂಡ ಕಾರ್ಬನ್ ಡೈಆಕ್ಸೈಡ್ ನಿಲುವನ್ನ ಬಿಡುಗಡೆ ಮಾಡುತ್ತೆ ಈ ಎರಡು ಪ್ರತಿಯೊಂದು ಸೇರಿ ಒಂದೇ ಒಂದು ಉತ್ಪನ್ನ ನೀಡ್ತೀವಿ ಅದೇ ರೀತಿ ಮತ್ತೊಂದು ಉದಾಹರಣೆ ವಾತಾವರಣದಲ್ಲಿ ಸ್ವಾಭಾವಿಕ ಉಂಟಾಗ್ತಕ್ಕಂಥ ನೀರಿನ ಬಗ್ಗೆ ಬರೋಣ ನೀರಿನ ಆಗ್ಬೇಕಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಅನಿಲುಗಳು ಕೂಡಿ ಏನಾಗ್ತದೆ ನೀರು ಉಂಟಾಗ್ತದ ಅಂದ್ರೆ H2 ಹೈಡ್ರೋಜನ್ ಆಕ್ಸಿಜನ್ ಒಟ್ಟು ಕೂಡಿದಾಗ ನೀರು ಉಂಟಾಗ್ತದೆ 2H2 ಉಂಟಾಗ್ತದ ಆಯ್ತು ಇನ್ನ ಸಾಮಾನ್ಯವಾಗಿ ಈ ಮಲಿನ ರಹಿತವಾದ ಇಂಧನ ಯಾವುದು ಅಂದ್ರೆ ನೈಸರ್ಗಿಕ ಅನಿಲ ಆ ನೈಸರ್ಗಿಕ ಅನಿಲ ದಹನ ಮಾಡಿದಾಗ ಸಹ ಏನಾಗ್ತದೆ ಹೈಡ್ರೋಜನ್ ಆಗ್ತದೆ ನೈಸರ್ಗಿಕ ಅನಿಲ ಅನ್ಸೂತ್ರ ಮಿಥೇನ್ ಅನ್ನು ನೈಸರ್ಗಿಕ ಅನಿಲದಕ್ಕೆ ಇತ್ತು
ಆ ಮಿಥೇನನ್ನ ಗಾಳಿಯಲ್ಲಿ ದಹನ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕೊಡ್ತದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕೊಡ್ತದೆ ಅಂದ್ರೆ ಮಿಥೇನ ಸಿ ಎಚ್ ಫೋರ್ ಗಾಳಿಯಲ್ಲಿ ದಹನ ಮಾಡೋದಂದ್ರೆ ಒಟ್ಟು ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಕೊಡ್ತದೆ. ರಾಸಾಯನಿಕ ಸಮೀಕರಣ ಮೂಲಕ ಈ ರೀತಿ ನಾವು ವ್ಯಕ್ತಪಡಿಸ್ತೇವೆ. ಇನ್ನ ಮತ್ತೊಂದು ಉದಾಹರಣೆ ಉಸಿರಾಟ ಕ್ರಿಯೆ ನೋಡ್ರಿ. ಉಸಿರಾಟ ಕ್ರಿಯೆ ಅಂದಾಗ ನಾವು ಪ್ರತಿಯೊಂದು ಜೀವಿಗಳಿಗೆ ಏನಿರ್ತೀವಿ ಶಕ್ತಿ ಅವಶ್ಯಕತೆ ಇರ್ತದೆ. ಆ ಶಕ್ತಿಯನ್ನು ಪ್ರತಿಯೊಂದು ಜೀವಿ ಆಹಾರದ ಮೂಲಕ ಬೆಳಿತಾವೆ. ಆ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಆ ಶಕ್ತಿ ಇರ್ತದೆ. ಆ ಕಾರ್ಬೋಹೈಡ್ರೇಟ್ ಸರಳ ವಸ್ತುಗಳ ವಿಭಜನೆಯಾಗಿ ಏನೈತಿ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅಂತಿಮ ಗ್ಲೂಕೋಸ್ ರೂಪವನ್ನು ಪಡ್ಕೋತದೆ. ಗ್ಲೂಕೋಸ್ ರೂಪದಲ್ಲಿ ಇರತಕ್ಕಂಥದ್ದು ಅದು ನಮ್ಮ ಎಲ್ಲಾ ಜೀವಕೋಶಗಳಿಗೆ ಹೋಗಿ ಅದರಿಂದ ಏನೈತಿ ಗ್ಲೂಕೋಸ್ ವಿಭಜಿಸಲ್ಪಟ್ಟು ಏನೈತಿ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಆ ಶಕ್ತಿ ಬಿಡುಗಡೆ ಆಗೋದ್ರಿಂದನೇ ಇದನ್ನ ಉಸಿರಾಟಕ್ಕೆ ನಾವು ಬೈರುಷ್ಣ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಏನೈತಿ ಸಿ ಸಿಕ್ಸ್ ಎಚ್ ಟೆಲ್ ಓ ಸಿಕ್ಸ್ ಈ ಗ್ಲೂಕೋಸ್ ಇರ್ತದೆ. ಏನಾಗ್ತದೆ ಆಕ್ಸಿಜನ್ ಉಸಿರಾಟ ಕ್ರಿಯೆ ಒಳಪಡಿಸಿದಾಗ ಏನೈತಿ ನಾವು ಉಸಿರಾಟ ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವೆ. ಆಮೇಲೆ ನೀರು ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ನಮ್ಮ ದೇಹಕ್ಕೆ ಶಕ್ತಿ ಲಭ್ಯ ಆಗ್ತದೆ. ಈ ರೀತಿ ನಾವು ಸಿ ಸಿಕ್ಸ್ ಎಚ್ ಟೆಲ್ ಓ ಸಿಕ್ಸ್ ಪ್ಲಸ್ ಟೂ ಓ ಟು ಗೋಸ್ ಟು ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಪ್ಲಸ್ ಶಕ್ತಿ ಈ ರೀತಿ ಬಿಡುಗಡೆ ಆಗ್ತದೆ. ರಾಸಾಯನಿಕ ಸ್ನೇಹಿತರಿಗೆ ಮತ್ತೊಂದು ಉದಾಹರಣೆ ಹೊಲಗದ್ದೆಗಳಲ್ಲಿ ಸಾಮಾನ್ಯವಾಗಿ ಕಸ ಕಡ್ಡಿ ಹೊಡೆದ್ರೆ ತಿಪ್ಪಿಲಿ ಹಾಕ್ತಾರೆ. ಆ ತಿಪ್ಪಿಲಿರೋ ಗೊಬ್ಬರ ಕೊಳೆತೈತಿ, ಕೊಳೆತ ನಂತರ ಕಾಂಪೋಸ್ಟ್ ತಯಾರಾಗ್ತದೆ. ಹೀಗೆ ಸಸ್ಯಜನ್ಯ ವಿಘಟನೆಯಿಂದ ಕಾಂಪೋಸ್ಟ್ ತಯಾರಾಗ್ತದಲ್ಲ ಅದು ಸಹ ಒಂದು ಸಂಯೋಗಕ್ರಿಯೆಗೆ ನಾವು ಉದಾಹರಣೆ ಕೊಡಬಹುದು. ಈ ರೀತಿ ರಾಸಾಯನಿಕ ಸಂಯೋಗದಲ್ಲಿ ಕ್ರಿಯೆಯಲ್ಲಿ ಆರು ಉದಾಹರಣೆ. ಒಂದು ಅರಳಿದ ಸುಂದರ ತಯಾರಿಕೆ, ನೀರು ಉಂಟಾಗೋದು, ಕಲ್ಲಿನ ದಹನ, ಆಮೇಲೆ ನೈಸರ್ಗಿಕ ಅನಿಲ ದಹನ, ಉಸಿರಾಟ ಕ್ರಿಯೆ, ಕಾಂಪೋಸ್ಟ್ ತಯಾರಿಕೆ ಇವೆಲ್ಲವನ್ನ ರಾಸಾಯನಿಕ ಸಂಯೋಗಕ್ರಿಯೆಗೆ ನಾವು ಉದಾಹರಣೆ ಕೊಡಬಹುದು. ಇಷ್ಟು ರಾಸಾಯನಿಕ ಸಂಯೋಗಕ್ರಿಯೆ. ಇನ್ನು ರಾಸಾಯನಿಕ ವಿಭಜನೆ ಕ್ರಿಯೆ ಯಾರು ವ್ಯಾಖ್ಯಾನಗಳು ರಾಸಾಯನಿಕ ವಿಭಜನೆ ಕ್ರಿಯೆ ಉದಾಹರಣೆಗಳನ್ನು ನೋಡೋಣ. ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಮತ್ತಷ್ಟು ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಉಷ್ಣ ವಿಭಜನೆ ಕ್ರಿಯೆ, ಎರಡು ವಿದ್ಯುತ್ ಶಕ್ತಿ ವಿಭಜನೆ ಕ್ರಿಯೆ, ಮೂರು ಮತ್ತು ಬೆಳಕಿನ ವಿಭಜನೆ ಕ್ರಿಯೆ ಅಂತ ಮಾಡ್ತೀವಿ. ಒಟ್ಟಿಗೆ ಉಷ್ಣ ವಿಭಜನೆ ಕ್ರಿಯೆ ಒಂದು, ಎರಡು ವಿದ್ಯುತ್ ಶಕ್ತಿ ವಿಭಜನೆ ಕ್ರಿಯೆ, ಮೂರು ಬೆಳಕಿನ ವಿಭಜನೆ ಕ್ರಿಯೆ. ಉಷ್ಣ ವಿಭಜನೆ ಕ್ರಿಯೆ ಅಂದ್ರೆ ಏನ, ಯಾವ ಒಂದು ವಿಭಜನೆ ಕ್ರಿಯೆ ಉಷ್ಣ ಬಿಡುಗಡೆ ಮೂಲಕ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆ ಕಾಸುವುದರ ಮೂಲಕ ನಡೆಯುತ್ತೆ. ಆ ಕಾಸುವುದರ ಮೂಲಕ ನಡೆದಾಗ ಆ ವಿಭಜನೆ ಕ್ರಿಯೆನ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಯಾವ ರಾಸಾಯನಿಕ ಕ್ರಿಯೆ ಕಾಸುವುದರ ಮೂಲಕ ನಡೆಯುತ್ತೆ ಆ ರಾಸಾಯನಿಕ ಉಷ್ಣ ವಿಭಜನೆ ಕ್ರಿಯೆ ಅಂತ ಕರೀತೀವಿ. ಉಷ್ಣ ಬಿಡುಗಡೆ ಆಗ್ತದೆ. ಉದಾಹರಣೆಗೆ ನಿಮ್ಗೆ ಗೊತ್ತಿರಬಹುದು ಕಬ್ಬಿಣ ಸಲ್ಫೇಟ್ ಹರಳುಗಣಿಕೆ ಇರಬಹುದು. ಕಬ್ಬಿಣ ಸಲ್ಫೇಟ್ ಹರಳುಗಳನ್ನ ನಾವು ಕಾಯಿಸಿದಾಗ ಅದು ಹಸಿರು ಬಣ್ಣವನ್ನು ಕಳೆದುಕೊಳ್ತೈತಿ. ಹರಳುಗಳು ಅಥವಾ ಹಸಿರು ಬಣ್ಣವನ್ನು ಕಳೆದುಕೊಂಡು ಕಬ್ಬಿಣ ಸಲ್ಫೇಟ್ ಆಯ್ತು. ನಂತರ ಕಬ್ಬಿಣ ಸಲ್ಫೇಟ್ ಅನ್ನು ಮತ್ತಷ್ಟು ಉಷ್ಣ ಕೊಟ್ಟಾಗ ಅದು ವಿಭಜಿಸಲ್ಪಟ್ಟು ಏನಾಯ್ತಂದ್ರೆ ಫೆರಿಕ್ ಆಕ್ಸೈಡ್ ಪಿ ಟು ಓ ತ್ರೀ ಗಂಧಕದ ಡೈಆಕ್ಸೈಡ್ ಗಂಧಕದ ಟ್ರೈಆಕ್ಸೈಡ್ ಹೀಗೆ ಕಬ್ಬಿಣ ಸಲ್ಫೇಟ್ ವಿಭಜನೆಯಾಗಿ ಫೆರಿಕ್ ಆಕ್ಸೈಡ್ ಗಂಧಕದ ಡೈಆಕ್ಸೈಡ್ ಗಂಧಕದ ಟ್ರೈಆಕ್ಸೈಡ್ ಈ ರೀತಿ ಮೂರು ಉತ್ಪನ್ನಗಳು ಕೊಡುತ್ತೆ. ಗಂಧಕದ ಡೈಆಕ್ಸೈಡ್ ಎಸ್ ಓ ಟು ಗಂಧಕ ಟ್ರೈಆಕ್ಸೈಡ್ ಎಸ್ ಓ ತ್ರೀ ಕಂದು ಬಣ್ಣಕ್ಕೆ ಫೆರಿಕ್ ಆಕ್ಸೈಡ್ ಎ ಪಿ ಟು ಮೂತ್ರಿಯನ್ನು ಕೊಡುತ್ತೆ. ಹೀಗೆ ಒಂದು ವಸ್ತು ಮೂರು ಉತ್ಪನ್ನಗಳನ್ನು ಕೊಡ್ತೇವೆ. ಇನ್ನು ಮತ್ತೊಂದು ಉದಾಹರಣೆಗಳನ್ನು ನಿಮ್ಗೆ ಗೊತ್ತಿರಬಹುದು ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿರ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಒಳಗ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾಯಿಸಿದಾಗ ಅದೇನಾಗ್ತದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ, ಸಿ ಎ ಸಿ ಓ ತ್ರೀ ಆಗ್ತದೆ. ಈ ಸಿ ಎ ಸಿ ಓ ತ್ರೀ ಅನ್ನೋ ಅಮೃತ ಶಿಲೆಯತ್ತ ಕೆಟ್ಟು ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಅದು ವಿಭಜನೆ ಹೊಂದಿ ಏನೈತಿ ಸುಟ್ಟ ಸುಣ್ಣ ಆಗ್ತದೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಕೊಡ್ತದೆ. ಸುಟ್ಟ ಸುಣ್ಣ ಅಂದ್ರೆ ಸಿ ಎ ಓ ಪ್ಲಸ್ ಸಿ ಓ ಟು ಆಗ್ತದೆ. ಇದು ಒಂದು ವಿಭಜನೆ ಕ್ರಿಯೆಗೆ ಉದಾಹರಣೆ ಕೊಡಬಹುದು. ಇನ್ನು ಮತ್ತೊಂದು ಬರೋಣ ಸೀಸದ ನೈಟ್ರೇಟ್ ಬಗ್ಗೆ ಇರ್ಬೋದು. ಆ ಸೀಸದ ನೈಟ್ರೇಟ್ ಅಂದ್ರೆ ಒಂದು ಅದರ ಸೂತ್ರ ಪಿ ಬಿ ಎನ್ ಓ ತ್ರೀ ಟ್ವೈಸ್ ಇದು ಸೀಸದ ನೈಟ್ರೇಟ್ ಅನ್ನೋ ಸೂತ್ರ. ಇದು ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದರು. ಈ ಸೀಸದ ನೈಟ್ರೇಟ್ ಅನ್ನು ನಾವು ಕಾಯಿಸಿದಾಗ ಏನಾಗ್ತದೆ ಅಂದ್ರೆ ಅದು ಸೀಸದ ಆಕ್ಸೈಡು ಆಮೇಲೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಹೀಗೆ ಸೀಸದ ನೈಟ್ರೇಟ್ ಅನ್ನ ನಾವು ಗಾಳಿಯಲ್ಲಿ ಏನಾಯ್ತು ಅದನ್ನ ವಿಭಜಿಸಲ್ ಕಾಯಿಸಿದಾಗ ಅದು ವಿಭಜಿಸಲ್ಪಟ್ಟು ಏನಾಗ್ತದೆ ಅಂದ್ರೆ ಸೀಸದ ಆಕ್ಸೈಡು ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡ್ತದೆ. ನಿಮ್ಮ ಸಮೀಕರಣ ನೆನ್ಪಿಟ್ಕೊಳ್ಳಿ, ಬ್ಯಾಲೆನ್ಸ್ ಅನ್ನ ಮಾಡಬೇಕು. ಇನ್ನು ಇದು ಒಂದು ಉಷ್ಣ ವಿಭಜನೆ ಕ್ರಿಯೆ, ಇವು ಮೂರು ಉದಾಹರಣೆಗಳು. ಇನ್ನು ಎರಡನೆಯ ಇದರ ವಿಧಾನ ನೋಡೋಣ ವಿಭಜನೆ ಕ್ರಿಯೆಯಲ್ಲಿ ಅದು ಯಾವುದ್ರಿ ವಿದ್ಯುತ್ ಶಕ್ತಿಯಿಂದ ಆಗ್ತಕ್ಕಂಥ ವಿಭಜನೆ ನೋಡಿ. ವಿದ್ಯುತ್ ಶಕ್ತಿಯಿಂದ ಆಗ್ತಕ್ಕಂಥ ವಿಭಜನೆ ಕ್ರಿಯೆ ಅಂದಾಗ ನೀರನ್ನು ನಾವು ಏನ್ ಮಾಡೋದು ವಿಭಜನೆ ಮಾಡುವುದು. ನೀರಿನಲ್ಲಿ ಹೈಡ್ರೋಜನ್ ಮತ್ತು
ಆಕ್ಸಿಜನ್ ಯೋಜಿಸಬಹುದು ಆಯ್ತು ಅದಕ್ಕೆ ನೀರಿನ ವಿದ್ಯುತ್ ವಿಭಜನೆಯ ವಿಧಾನ ಅಂತ ಕರೀತಾರೆ ಆ ಚಿತ್ರವನ್ನು ನೋಡಿ ಒಂದು ಬೀಕರ್ ಇರ್ತದೆ ಆ ಬೀಕರಲ್ಲಿ ಗ್ರಾಫೈಟ್ ದಂಡಗಳು ಇರ್ತಾವೆ ಧನಾಗ್ರ ಋಣಾಗ್ರ ಕ್ಯಾಥೋಡ್ ಮತ್ತು ಎನೋಡ್ ಇರ್ತಾವೆ ಆ ದಂಡಗಳಿಗೆ ಎರಡು ಐರ್ಗಳ ಮೂಲಕ ಒಂದು ಸ್ವಿಚ್ ಜೋಡಿಸಿ ಒಂದು ಆರು ವೋಲ್ಟೇಜ್ ಬ್ಯಾಟರಿಯಲ್ಲಿ ಜೋಡಿಸಿರ್ತಾರೆ ಆಮೇಲೆ ಒಂದು ಬೀಕರ್ದಲ್ಲಿ ವಿದ್ಯುತ್ ವಿಭಜನೆ ಆಗ್ತಕ್ಕಂಥದ್ದು ನೀರನ್ನು ಹಾಕ್ತಾರೆ ನೀರನ್ನು ಹಾಕಿ ಅದರ ಮೂಲಕ ವಿದ್ಯುತ್ತನ್ನು ಹಾಯಿಸ್ತಾರೆ ಆ ಚಿತ್ರವನ್ನು ನೀವು ಗಮನಿಸಿದಾಗ ಗೊತ್ತಾಗ್ತದೆ ನಂತರ ನೀರನ್ನು ಹಾಕಿ ವಿದ್ಯುತ್ತನ್ನು ಹಾಯಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಲ್ಲ ಎರಡೂ ಬೇರೆ ಬೇರೆ ಆಗ್ತಾವೆ ಈ ರೀತಿ ನೀರು ವಿಭಜನೆಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗ್ತದೆ ಈ ರೀತಿ ವಿದ್ಯುತ್ ಶಕ್ತಿ ವಿಭಜನೆ ಕ್ರಿಯೆಗೆ ಉದಾಹರಣೆ ಕೊಡಬಹುದು ಇನ್ನು ವಿಭಜನೆ ಕ್ರಿಯೆ ಮೂರನೇ ವಿಧ ನೋಡೋಣ ಬೆಳಕಿನಿಂದ ನಡೆಯುವ ವಿಭಜನೆ ಕ್ರಿಯೆ ಅಂದರೆ ಬೆಳಕಿನಿಂದ ನಡೀತಕ್ಕಂಥ ವಿಭಜನೆ ಕ್ರಿಯೆ ನೋಡಿದಾಗ ಅಂದರೆ ಸೂರ್ಯನ ರಶ್ಮಿಗಳು ಕೆಲವು ಸಂಯುಕ್ತಗಳ ಮೇಲೆ ಬಿದ್ದಾಗ ವಿಭಜಿಸಲ್ಪಡ್ತಾವು ಏನಂತಾರೆ ವಿಭಜಿಸಲ್ಪಡ್ತಾವು ಬಿಳಿ ಇದ್ದ ಬಿಳಿಯಾಗಿರ್ತಕ್ಕಂಥ ಉದಾಹರಣೆಗೆ ಅವರೇ ಸಿಲ್ವರ್ ಕ್ಲೋರೈಡ್ ಎ ಜಿ ಸಿ ಎಲ್ ಸಿಲ್ವರ್ ಬ್ರೋಮೈಡ್ ಎ ಜಿ ಬಿ ಆರ್ ಟು ಈ ಸಿಲ್ವರ್ ಕ್ಲೋರೈಡ್ ಸಿಲ್ವರ್ ಬ್ರೋಮೈಡ್ಗಳು ಸಾಮಾನ್ಯವಾಗಿ ಬಿಳಿ ಬಣ್ಣವನ್ನು ಹೊಂದಿರ್ತಾವೆ ಬಿಳಿ ಬಣ್ಣವನ್ನು ಹೊಂದಿರತಕ್ಕಂಥ ಈ ಪುಡಿಯನ್ನು ಏನು ಮಾಡ್ತಾವೆ ಸೂರ್ಯನ ರಶ್ಮಿಗೆ ಒಡ್ಡಿದಾಗ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ ಅವಾಗ ಅದು ಏನಾಗ್ತದೆ ವಿಭಜಿಸಲ್ಪಡ್ತದೆ ಸಿಲ್ವರ್ ಕ್ಲೋರೈಡ್ದಲ್ಲಿ ಸಿಲ್ವರ್ ಬೇರೆ ಆಗ್ತದೆ ಕ್ಲೋರಿನ್ ಬೇರೆ ಆಗ್ತದೆ ಆಮೇಲೆ ಸಿಲ್ವರ್ ಬ್ರೋಮೈಡ್ದಲ್ಲಿ ಆಮೇಲೆ ಸಿಲ್ವರ್ ಬೇರೆ ಆಗ್ತದೆ ಬ್ರೋಮಿನ್ ಬೇರೆ ಆಗ್ತದೆ ಈ ರೀತಿ ಏನಾದರೂ ವಿಭಜನೆ ಆಗ್ತದೆ ಇದು ರಾಸಾಯನಿಕ ವಿಭಜನೆಗಳಿಗೆ ಎರಡು ಉದಾಹರಣೆಯನ್ನು ಕೊಡಬಹುದು ಆಯಿತು ಪರೀಕ್ಷೆಯಲ್ಲಿ ನೀವು ಬೇರೆ ಬೇರೆ ರೀತಿ ಕೇಳಬಹುದು ಬೆಳಕಿನ ವಿಭಜನೆ ಕ್ರಿಯೆ ಅಂದಾಗ ನಾವು ವಿಭಜನೆ ಕ್ರಿಯೆ ಡೆಫಿನೇಷನ್ ನೀಡೋಕ್ಕೆ ಬರಲ್ಲ ಅದನ್ನು ಪರ್ಟಿಕ್ಯುಲರ್ ಆಗಿ ಅದರದ್ದೇ ಆದ ಕೆಲವೊಂದು ಉದಾಹರಣೆಯನ್ನು ನಾವು ಕೊಡಬೇಕಾಗ್ತದೆ ಮತ್ತು ಯಾಕಂದ್ರೆ ಹೇಳಬೇಕಾಗ್ತದೆ ಇನ್ನು ರಾಸಾಯನಿಕ ಸ್ಥಾನ ಪಲಟ ಅಂದರೆ ಏನು ಅನ್ನೋದು ಈಗಾಗಲೇ ಇದನ್ನು ಹೆಚ್ಚು ಕ್ರಿಯಾಪಡುತ್ತದೆ ಅಥವಾ ಕಡಿಮೆ ಕ್ರಿಯಾಪಡುತ್ತದೆ ಅಥವಾ ಸ್ಥಾನ ಪಲಟ ಹೋಗ್ತದೆ ಅಂದಾಗ ಇಲ್ಲಿ ಒಂದು ಉದಾಹರಣೆ ನೋಡೋಣ ನಿಮ್ಗೆ ಈಗಾಗಲೂ ಗೊತ್ತಿರ್ಬೋದು ಏನ್ ಮಾಡ್ತಾರೆ ಅಂದ್ರೆ ಈ ಕಬ್ಬಿಣದ ಬಾಗಲಾಗ್ತಕ್ಕಂಥ ಚಿಲುಕವನ್ನು ನೋಡಿರ್ಬೋದು ಹೌದು ಅದರಲ್ಲಿ ಬೇರೆ ಬೇರೆ ರೀತಿ ಬರ್ತಾವೆ ಸಿಲ್ವರ್ಗಳು ಬರ್ತಾವೆ ಗೋಲ್ಡನ್ ಕಲರ್ ಬರ್ತಾವೆ ಅದರಲ್ಲಿ ನಾವು ಸಾಮಾನ್ಯವಾಗಿ ಗೋಲ್ಡನ್ ಕಲರ್ ಬರ್ತಕ್ಕಂಥ ಕಬ್ಬಿನ ಕಬ್ಬಿನ ಅರ್ಧದ ಅದರ ಮೇಲ್ಭಾಗದಲ್ಲಿ ಗೋಲ್ಡನ್ ಲೇಪನ ಮಾಡ್ತಾರೆ ಅಂದ್ರೆ ಬಂಗಾರದಿಂದ ಮಾಡಿರ್ತಕ್ಕಂಥ ಅನ್ನಿಸ್ತದೆ ಅದರ ನಿಜವಾಗಿ ಬಂಗಾರದಿಂದಲ್ಲ ಏನ್ ಮಾಡ್ತಾರೆ ಅಂದ್ರೆ ಕಬ್ಬಿನ ತೆಗೆದುಕೊಂಡು ಕಾಪರ್ ಸಲ್ಫೇಟ್ ಅದಕ್ಕೆ ಇರ್ಬೋದು ಕಾಪರ್ ಸಲ್ಫೇಟ್ ಅಂದ್ರೆ ಸಿ ಯು ಎಸ್ ಓ ಫೋರ್ ಈ ತಾಮ್ರ ಸಲ್ಫೇಟ್ ದ್ರಾವಣ ಒಳಗೆ ಕಬ್ಬಿಣದ ಮಳೆಯನ್ನು ಹಿಡಿದಾಗ ಏನಾಯ್ತು ಅಂದ್ರೆ ಕಬ್ಬಿಣದ ಮೇಲೆ ತಾಮ್ರ ಲೇಪನ ಆಗ್ತದೆ ಈಗ ಕಬ್ಬಿಣದ ಮೇಲೆ ತಾಮ್ರ ಲೇಪನ ಆಗೋ ಕ್ರಿಯೆಗಳನ್ನ ಕರಿತವೋ ಲೇಪನ ಆದಾಗ ಅಲ್ಲಿ ಹೆಚ್ಚು ಕ್ರಿಯಾಪಡುತ್ತಾತು ಕಡಿಮೆ ಕ್ರಿಯಾಪಡದಾತವನ್ನ ಜಕ್ಕೊಂಡ್ ಬಿಡ್ತದೆ ಅಂದಾವಾಗ ಕಬ್ಬಿಣ ಸಲ್ಫೇಟ್ ಐತಿ ತಾಮ್ರ ಇದ್ದ ಕಬ್ಬಿಣದ ಮೇಲೆ ಲೇಪನ ಆಗ್ತದೆ ಅಂದ ರಾಸಾಯನಿಕ ಏನು ಕರಿತೇವೆ ಸ್ಥಾನ ಪಟ್ಟಿ ಕ್ರಿಯೆ ಅಂತ ಕರಿತೀವಿ ಇದಕ್ಕೆ ಕ್ರಿಯಾಕಾರತ್ವ ಗುಣ ಅಂತಲೂ ನಾವು ಕರಿತೇವೆ ಇನ್ನು ಇದೇ ರೀತಿ ಮತ್ತೊಂದು ಬೇರೆ ಬೇರೆ ಲೋಹವನ್ನು ತೆಗೆದುಕೊಂಡು ಮಾಡಿದಾಗ ಗೊತ್ತಾಗ್ತದೆ ಸತ್ವವನ್ನು ತೆಗೆದುಕೊಂಡಾಗ ಸತ್ವವನ್ನು ಕಬ್ಬಿಣ ತಾಮ್ರ ಸಲ್ಫೇಟ್ ದ್ರಾವಣಗಳು ಹಾಕಿದಾಗ ತಾಮ್ರ ಮತ್ತು ಜಿಂಕ್ ಸಲ್ಫೇಟ್ ಆಗ್ತದೆ ಅದೇ ರೀತಿಯಾಗಿ ಸೀಸವನ್ನು ತೆಗೆದುಕೊಂಡಾಗ ಸೀಸವನ್ನು ತಾಮ್ರ ಸಲ್ಫೇಟ್ ದ್ರಾವಣವನ್ನು ಹಾಕಿದಾಗ ಆಯ್ತು ಸೀಸನ್ ಸಲ್ಫೇಟ್ ಮತ್ತು ತಾಮ್ರ ಆಗ್ತದೆ ಇದು ಎಲ್ಲ ರಾಸಾಯನಿಕ ಸ್ಥಾನ ಪ್ರಕ್ರಿಯೆಗೆ ನಾವು ಉದಾಹರಣೆಯನ್ನು ನೋಡಬಹುದು ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ದ್ವಿಸ್ಥಾನ ಪ್ರತಿಕ್ರಿಯೆ ದ್ವಿಸ್ಥಾನ ಪ್ರತಿಕ್ರಿಯೆ ಅಂದ್ರೆ ತಮ್ಮ ತಮ್ಮಲ್ಲಿ ಪರಸ್ಪರ ಯಾನಗಳ ವಿಭಜನೆ ಮಾಡಿ ನೋಡಿರ್ತಕ್ಕಂಥ ಒಂದು ಕ್ರಿಯೆ ಇದಂತೆ ಇದನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ನಾವು ಕರಿತೇವೆ ಏನ್ ಕರಿತಾರೆ ಪ್ರಕ್ಷೇಪಣ ಕ್ರಿಯೆ ಪ್ರಕ್ಷೇಪ ಅಂದ್ರೆ ಏನ ಯಾವ ವಸ್ತು ನೀರಲ್ಲಿ ಬೆರೆದಿಲ್ಲ ಅಂತ ವಸ್ತುವಿನ ಪ್ರಕ್ಷೇಪ ಅಂತ ಕರಿತೇವೆ ಜಲ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಅಂತ ಕರಿತೇವೆ ಈ ಪ್ರಕ್ಷೇಪವನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಯನ್ನ ಅಂದ್ರೆ ಜಲವಿಲ್ಲಿನ ಒಳ್ಳೆದ ವಸ್ತುವನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆ ಕರಿತೇವೆ ದ್ವಿಸ್ಥಾನ ಪಲಟ ಕ್ರಿಯೆ ಅಂತ ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೇವೆ ಪ್ರಕ್ಷೇಪಣ ತಮ್ಮ ತಮ್ಮ ಅಯಾನ ವಿಭಜನೆ ಹೆಂಗ್ ಮಾಡ್ತಾವೆ ನೋಡ್ರಿ ಸೋಡಿಯಂ ಸಲ್ಫೇಟ್ ದ್ರಾವಣ ಒಳಗೆ ಬೇರಿಯಂ ಕ್ಲೋರೈಡ್ ಅನ್ನು ಹಾಕಿದಾಗ ಏನಾಯ್ತಿ ಸೋಡಿಯಂ ಧನ ಅಯಾನ ಇದ್ದ ಕ್ಲೋರಿನ್ ಜೊತೆ ಕುಡ್ತದೆ ಆಮೇಲೆ ಇದರಲ್ಲಿರುವ ಬೇರಿಯಂ ಇದ್ದ ಅದ್ರ ಜೊತೆಗೆ ಸಲ್ಫೇಟ್ ಜೊತೆ ಕುಡಿ ಆಗ ಸೋಡಿಯಂ ಇದ್ದ ಕ್ಲೋರಿನ್ ಜೊತೆ ಕುಡಿ ಸೋಡಿಯಂ ಕ್ಲೋರೈಡ್ ಆಗ್ತದೆ ಬೇರಿಯಂ ಇದ್ದ ಸಲ್ಫೇಟ್ ಜೊತೆ ಕುಡಿ ಬೇರಿಯಂ ಸಲ್ಫೇಟ್ ಆಗ್ತದೆ ಈ ರೀತಿ ತಮ್ಮ ತಮ್ಮಲ್ಲಿ ಅಯಾನಗಳು ಏನಾಗ್ತವೆ ವಿಭಜನೆ ಆಗ್ತದ ಅದಕ್ಕೆ ಇದನ್ನ ಏನ್ ಕರಿತು ರಾಸಾಯನಿಕ ದ್ವಿಸ್ಥಾನ ಪಲಟತ ಕರಿತೀವಿ ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ ಬಗ್ಗೆ ನಾನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳಂದ್ರೇನು ಅಂದ್ರೆ ಉತ್ಕರ್ಷಣ ಅಂದ್ರೇನ ಒಂದು ವಸ್ತು ಸಾಮಾನ್ಯವಾಗಿ ಆಕ್ಸಿಜನ್ ಅನ್ನ ಬಿಟ್ಕೊಳ್ತಿದ್ರೆ ಆ ಕ್ರಿಯೆಯನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ ಯಾವ ವಸ್ತು ಆಕ್ಸಿಜನ್ ಅನ್ನ ಪಡೆದುಕೊಳ್ಳುತ್ತದಲ್ಲ ಅಂತ ವಸ್ತುವನ್ನ ಅಪಕರ್ಷಣ ಅಂತ ಕರಿತೇವೆ ಅಂದ್ರೆ ಒಂದು ವಸ್ತು ಆಕ್ಸಿಜನ್ ಬಿಡುವ ಕ್ರಿಯೆಗೆ ಉತ್ಕರ್ಷಣ ಒಂದು ಆಕ್ಸಿಜನ್ ಅನ್ನು ಪಡೆದುಕೊಂಡಂದ್ರೆ ಆ ಕ್ರಿಯೆ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ
ಆಕ್ಸಿಜನ್ ಅನ್ನು ಒಂದಷ್ಟು ಬಿಟ್ಟು ಕೂಡ ಐತಿ, ಒಂದಷ್ಟು ಆಕ್ಸಿಜನ್ ಪಡೆದುಕೊಂಡ್ರೆ ಅದರ ಆ ಕ್ರಿಯೆಯನ್ನು ಕೂಡ ಅಪಕರ್ಷಣ ಕ್ರಿಯೆ ಅಂತ ಕೇಳ್ತೀವಿ. ಅಂದರೆ ಯಾವ ವಸ್ತು ಉದಾಹರಣೆ ಉತ್ಕರ್ಷಣೆ ಕ್ರಿಯೆ ಉದಾಹರಣೆ ತಾಮ್ರದ ಆಕ್ಸೈಡ್. ತಾಮ್ರದ ಆಕ್ಸೈಡ್ ಅದು ಹೈಡ್ರೋಜನ್ ಜೊತೆ ವರ್ತಿಸೋ ಏನೈತಿ, ತಾಮ್ರದಲ್ಲಿ ಆಕ್ಸಿಜನ್ ಹೋಗೈತಿ, ತಾಮ್ರ ಮತ್ತು ನೀರು ಹೊಟ್ಟೆ. ಅಂದರೆ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಹೋಗಿ ತಾಮ್ರ ಆಗೈತಿ. ಈಗ ಆಕ್ಸಿಜನ್ ಕಳೆದುಕೊಂಡಿದೆ, ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಕಳೆದುಕೊಂಡಿರುವುದರಿಂದ ಇದೊಂದು ಉತ್ಕರ್ಷಣೆ ಕ್ರಿಯೆ ಉದಾಹರಣೆ ಕೊಡಬಹುದು. ಇನ್ನು ಅಪಕರ್ಷಣೆ ಕ್ರಿಯೆ ಉದಾಹರಣೆ ನೋಡೋಣ. ನೋಡಿ, ತಾಮ್ರ ನೀರಿನಲ್ಲಿ ಹಾಕಿದ ಆಕ್ಸಿಜನ್ ಜೊತೆ ವರ್ಷದಾಗ ಏನಾಗ್ತದೆ, ತಾಮ್ರ ಆಕ್ಸಿಜನ್ ಜೊತೆ ವರ್ಷದಾಗ ತಾಮ್ರದ ಆಕ್ಸೈಡ್ ಆಗ್ತದೆ. ಅಂದ್ರೆ ಆಕ್ಸಿಜನ್ ಪಡ್ಕೊಂಡೈತಿ, ಆಕ್ಸಿಜನ್ ಪಡ್ಕೊಂಡ್ರಿಂದ ತಾಮ್ರದ ಆಕ್ಸೈಡ್ ಆಗೈತಿ. ಅದಕ್ಕೆ ಇದನ್ನು ಅಪಕರ್ಷಣೆ ಕ್ರಿಯೆ ಉದಾಹರಣೆಯನ್ನು ಕೊಡಬಹುದು. ಇಷ್ಟು ಉತ್ಕರ್ಷಣೆ ಕ್ರಿಯೆ ಮತ್ತು ಅಪಕರ್ಷಣೆ ಕ್ರಿಯೆ. ಇನ್ನು ನೆಕ್ಸ್ಟ್, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏಕಕಾಲದಲ್ಲಿ ಎರಡು ಕ್ರಿಯೆಗಳು ಜರುಗ್ತಾವು. ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತು ಅಪಕರ್ಷಣೆಗೊಂಡಿರ್ತದೆ, ಮತ್ತೊಂದು ವಸ್ತು ಉತ್ಕರ್ಷಣೆಗೊಂಡಿರ್ತದೆ. ಉತ್ಕರ್ಷಣೆ ಒಳಗೆ ಎರಡು ಕ್ರಿಯೆಗಳು ಏಕಕಾಲ ಜರುಗೋದ್ರಿಂದ ಆ ಕ್ರಿಯೆಯನ್ನು ನಾವು ಆಯ್ಕೆ ಉತ್ಕರ್ಷಣ ಅಪಕರ್ಷಣೆ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ ಅಂತ ಕೇಳ್ತೀವಿ. ಓಕೆ, ರೆಡಾಕ್ಸ್ ಕ್ರಿಯೆ ಅಂದ್ರೇನು? ಉತ್ಕರ್ಷಣ ಮತ್ತು ಅಪಕರ್ಷಣೆ ಕ್ರಿಯೆಗಳು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏಕಕಾಲದಲ್ಲಿ ಜರುಗಿದ ಆ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ತಾಮ್ರದ ಆಕ್ಸೈಡ್ ಅಂದ್ರೆ ತಾಮ್ರದ ಆಕ್ಸೈಡ್ CuO. ಈ ತಾಮ್ರದ ಆಕ್ಸೈಡ್ ಇಂದ ಹೈಡ್ರೋಜನ್ ಅನಿಲ್ ಜೊತೆ ಏನಾಯ್ತು, ತಾಮ್ರ ಮತ್ತು ನೀರು ಉಂಟಾಗ್ತದೆ. ಇಲ್ಲಿ ನೋಡಿ, ತಾಮ್ರದ ಆಕ್ಸೈಡ್ ಇದ್ದ ಹೈಡ್ರೋಜನ್ ಜೊತೆ ಆಕ್ಸಿಜನ್ ಅನ್ನು ಕಳೆದುಕೊಂಡೈತಿ, ಇವಾಗ ತಾಮ್ರವಾಗೈತಿ. ಅದಕ್ಕೆ ಆಕ್ಸಿಜನ್ ಕಳೆದುಕೊಂಡಿದ್ದು ಅಪಕರ್ಷಣೆ ಕಾಣಿದೆ. ಇನ್ನು ಹೈಡ್ರೋಜನ್ ಆ ಕಳೆದುಕೊಂಡ ಆಕ್ಸಿಜನ್ ಹೈಡ್ರೋಜನ್ ಪಡೆದುಕೊಂಡು ನೀರು ಉಂಟಾಗಿತ್ತು. ಹೈಡ್ರೋಜನ್ ನೀರನ್ನು ಪಡೆದುಕೊಂಡು ನೀರು ಉಂಟಾಗಿ ಹೈಡ್ರೋಜನ್ ಇದ್ದ ಆಕ್ಸಿಜನ್ ಪಡೆದುಕೊಂಡು ನೀರು ಉಂಟಾಗಿತ್ತು, ಅಲ್ಲಿ ಉತ್ಕರ್ಷಣೆ ಗೊಂಡಿತ್ತು. ನಾವು ಹೀಗೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಏಕಕಾಲದಲ್ಲಿ ನಡೆದವು. ಅದಕ್ಕೆ ಈ ರಾಸಾಯನಿಕ ಕ್ರಿಯೆ ಕರಿತಾವ ರೆಡಾಕ್ಸ್ ಕ್ರಿಯೆ ಅಂತ ಹೇಳ್ತೇವೆ. ಗೊತ್ತು, ನಿಮ್ಮ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದ್ರೆ ಕೆಲವೊಂದು ಉದಾಹರಣೆಗಳು ಕೊಡ್ತಾರೆ. ಆ ಉದಾಹರಣೆಗಳನ್ನು ಕೊಟ್ಟು ಅಲ್ಲಿ ಉತ್ಕರ್ಷಣ ಕಾರ್ಯಗಳು ಯಾವ ಅಪಕರ್ಷಣ ಕಾರ್ಯಗಳು ಯಾವ ಅನ್ನೋದನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೆಲವು ಮತ್ತಷ್ಟು ಉದಾಹರಣೆಗಳನ್ನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ಕು ಈ ಉತ್ಕರ್ಷಣೆ ಕ್ರಿಯೆ ಆಗೋದ್ರಿಂದ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಉತ್ಕರ್ಷಣೆ ಕ್ರಿಯೆಯಿಂದ ಆಗ್ತಕ್ಕಂಥ ಪರಿಣಾಮಗಳು. ಒಂದು ನಶಿಸುವಿಕೆ, ಇನ್ನೊಂದು ಏನ್ರಿ ಕಮಟುವಿಕೆ. ನಶಿಸುವಿಕೆ ಅಂದ್ರೆ ಏನು, ಒಂದು ಯಾವುದೇ ಒಂದು ಲೋಹವನ್ನು ನಾವು ಗಾಳಿಯಲ್ಲಿ ತೆರೆದಿಟ್ಟಾಗ ಏನಾಯ್ತು, ಗಾಳಿಯಲ್ಲಿರುವ ತೇವಾಂಶ ಜೊತೆ ವರ್ತಿಸ್ಬೋದು ಅಥವಾ ಆಮ್ಲಗಳ ಜೊತೆಗೆ ವರ್ತಿಸ್ಬೋದು. ಹೀಗೆ ತೇವಾಂಶ ಮತ್ತು ಆಮ್ಲ ಜೊತೆಗೆ ಒಂದು ಲೋಹ ವರ್ತಿಸಿದಾಗ ಏನಾಯ್ತು, ಅದು ಹಾಳಾಗ್ತದೆ, ಅದು ನಶಿಸ್ತೈತಿ. ಈ ನಶಿಸುವ ಕ್ರಿಯೆಯನ್ನು ಕರಿತಾವ ಈ ಕ್ರಿಯೆಯನ್ನು ಹಾಳಾಗುವ ಪರಕ್ರಿಯನ್ನು ನಶಿಸುವಿಕೆ ಅಂತ ಕರಿತೇವೆ. ಉದಾಹರಣೆಗೆ ಕಬ್ಬಿಣ ಗಾಳಿಯಲ್ಲಿ ತೆರೆದಿಟ್ಟಾಗ ಏನಾಯ್ತು, ಕಬ್ಬಿಣ ಗಾಳಿಯ ತೇವಾಂಶದಲ್ಲಿ ವರ್ತಿಸಿ ಕಬ್ಬಿಣ ಜಲಿ ಆಕ್ಸೈಡ್ ಇಟ್ಟು ಕಿಡಿದೈತಿ. ಅಂದ್ರೆ ಅದು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತೆರೆದೈತಿ. ಹೀಗೆ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ಒಂದು ಕಬ್ಬಿಣ ಬತ್ತ ಅಂದ್ರೆ ನಶಿಸುವಿಕೆ ಕ್ರಿಯೆ ಒಳಪಟ್ಟಿದ್ದು. ಉದಾಹರಣೆ ಕೊಡ್ಬೋದು. ಅದೇ ರೀತಿ ಬೆಳ್ಳಿಯ ಮೇಲೆ ಕಪ್ಪು ಲೇಪನ, ಬೆಳ್ಳಿದ ಕಪ್ಪು ಬಣ್ಣಕ್ಕೆ ತೆರೆದಿರ್ತಾರೆ, ಅದು ನಶಿಸುವಿಕೆ ಕ್ರಿಯೆಗೆ ಒಳಪಡೈತಿ ಅನ್ನೋದನ್ನ ತಿಳ್ಕೊಬಹುದು. ಇನ್ನು ಮತ್ತೊಂದು ಉದಾಹರಣೆ ನೋಡೋಣ. ಮತ್ತೊಂದು ಉದಾಹರಣೆ ಅಂದ್ರೆ ತಾಮ್ರ. ತಾಮ್ರ ಇದ್ದದ್ದು ಹಸಿರು ಬಣ್ಣಕ್ಕೆ ತಿರುಗ್ತದೆ. ತಾಮ್ರ ಹಸಿರು ಬಣ್ಣ ತೆರೆದ್ರೆ ಅದು ಹಾಳಾಗಿ ತಿಳ್ಕೊಬಹುದು. ಈ ರೀತಿ ಬೆಳ್ಳಿದ ಹಾಳಾಗೋದಿರ್ಬೋದು, ತಾಮ್ರದ ಹಸಿರು ಬಣ್ಣ ಆಗೋದಿರ್ಬೋದು, ಆಮೇಲೆ ಕಬ್ಬಿಣ ಕೆಂಪು ಕಂದು ಬಣ್ಣಿರ್ಬೋದು, ಇವೆಲ್ಲ ನಶಿಸುವ ಕ್ರಿಯೆಗಳು ಉದಾಹರಣೆಗಳನ್ನ ಕೊಡಬಹುದು. ಇನ್ನು ಕಮಟುವಿಕೆ ಉದಾಹರಣೆ ಕೊಡೋಣ. ಕಮಟುವಿಕೆ ಅಂದ್ರೆ ಏನ, ನೀವು ಸ್ವಾಭಾವಿಕವಾಗಿ ತೆಗೆಸಿರ್ತಕ್ಕಂಥ ಎಣ್ಣೆಗಳನ್ನ ತಂದು ಮನೆಯಲ್ಲಿ ಇಟ್ಟಾಗ ಅವು ಏನ್ ಮಾಡ್ತಾವ್ರಿ, ಹಾಳಾಗ್ತವೆ. ಎಣ್ಣೆ ಪದಾರ್ಥಗಳಿರ್ಬೋದು, ಕಬ್ಬಿಣ ಪದಾರ್ಥಗಳಿರ್ಬೋದು, ಅವುಗಳನ್ನ ನಾವು ಉತ್ಕರ್ಷಣೆ ಕ್ರಿಯೆ ಒಳಪಟ್ಟಾಗ, ಅಂದ್ರೆ ಗಾಳಿ ತೆರೆದಿಟ್ಟಾಗ ಉತ್ಕರ್ಷಣೆ ಕ್ರಿಯೆ ಒಳಪಡ್ತಾವೆ. ಆ ಉತ್ಕರ್ಷಣೆ ಕ್ರಿಯೆ ಒಳಪಟ್ಟಾಗ ಅವು ಕಮುಟ್ತಾವು. ಕಮುಟ್ತಾವ ಅಂದ್ರೆ ಹಾಳಾಗ್ತಾವ, ವಾಸ ರುಚಿ ಮತ್ತು ವಾಸನೆ ಬರ್ತಾವೆ. ಹೀಗೆ ಅವುಗಳ ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆ ಆಗ್ತದೆ. ಈ ಕ್ರಿಯೆಯನ್ನು ಕಮಟುವಿಕೆ ಅಂತ ಕರಿತೀವಿ. ಅಂದ್ರೆ ಎಣ್ಣೆ ಕೊಬ್ಬು ಪದಾರ್ಥಗಳನ್ನ ಅವು ಉತ್ಕರ್ಷಣೆ ಕ್ರಿಯೆ ಒಳಪಟ್ಟಾಗ ಅವು ಕಮಟಿ ಏನ್ ಮಾಡ್ತಾವು, ಅವು ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆ ಆಗ್ತದೆ. ಈ ಕ್ರಿಯೆ ನಾವು ಕಮಟುವಿಕೆ ಅಂತ ಕರಿತೀವಿ. ಅದಕ್ಕಾಗಿ ನಾವು ಎಣ್ಣೆ ಪದಾರ್ಥಗಳು ಕೊಬ್ಬಿನ ಪದಾರ್ಥಗಳು ಹಾಳಾಗಬಾರ್ದಂತ ಅವುಗಳಿಗೆ ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನ ಮಿಕ್ಸ್ ಮಾಡ್ತಾರಂತ ಪದಾರ್ಥಕ್ಕೆ, ಇದರಿಂದಾಗಿ ಅವು ಹಾಳಾಗೋದನ್ನ ತಡೆಗಟ್ಟಬಹುದು. ಇದರಿಂದ ಏನಾದ್ರೆ ಹೈಡ್ರೋಜನಿಕನ್ನ ಕ್ರಿಯೆ ಮಾಡಿ ಅದನ್ನ ಏನಾದ್ರು ಸರಿಪಡಿಸಬಹುದು. ಅದಕ್ಕೆ ಆಂಟಿ ಆಕ್ಸಿಡೆಂಟ್ ಅಂದ್ರೆ ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನ ವ್ಯರ್ಥ ಮಾಡಿ ಕಬಟಿಕೆ ಅಂತ ಇರ್ತಾರೆ. ಇನ್ನು ಈ ಚಿಪ್ಸ್ಗಳು ತಯಾರು ಮಾಡಬೇಕಾದ್ರೆ ಚಿಪ್ಸ್ ಪ್ಯಾಕೆಟ್ ಒಳಗೆ ಒಂದು ಅನಿಲ ತುಂಬಿರ್ತಾರೆ ನೋಡಿ. ಒಳಗೊಂದು ಚಿಪ್ಸ್ಗಳು ನಾಲ್ಕು ನಂಗೆ ಕಟ್ಟಿದ್ರೆ ಅದರೊಳಗೆ ಅನಿಲ್ ಜಾಸ್ತಿ ಇರ್ತದೆ. ಯಾಕೆ ಅನಿಲ ತುಂಬಿರ್ತಾರೆ, ಚಿಪ್ಸ್ ಹಾಳಾಗಬಿಡುತ್ತೆ. ಚಿಪ್ಸ್ ತಯಾರಕರು
ನೈಟ್ರೋಜನ್ ಅನ್ನುವನ್ನ ತರ್ತಿರ್ತಾರೆ. ಆದರೆ ನೈಟ್ರೋಜನ್ ಅನ್ನುವನ್ನ ತರ್ತಿರೋದ್ರಿಂದ ಉತ್ಕರ್ಷಣ ಪಡೆದೇ ಬಹಳ ದಿನ ಏನು ಮಾಡ್ತಾರೋ ಬಾಳಿಕೆ ಬರ್ತಾವೆ. ಅದಕ್ಕೆ ಚೀಸ್ ತಯಾರು ಮಾಡೋಕೆ ನೈಟ್ರೋಜನ್ ಬಳಕೆ ಮಾಡ್ತಾರೆ. ಈ ರೀತಿ ಏನಂತಾರೆ ಕಮೋಟುವಿಕೆ ಮತ್ತು ನಶಿಸುವುಗಳು ಉತ್ಕರ್ಷಣ ಕ್ರಿಯೆಯಿಂದ ಆಗ್ತಕ್ಕಂಥ ಪರಿಣಾಮ. ಇಷ್ಟು ಈ ಘಟಕದ ಬಗ್ಗೆ ಕೆಲವೊಂದು ಅಂಶಗಳಿದ್ದಾರೆ. ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಶೇರ್ ಮಾಡಿ.